ರಾಯಬಾಗ್ ತಾಲೂಕಿನ ದೇವನಕಟ್ಟಿ, ಮಂಟೂರ್, ನಿಪ್ನಾಳ್ ಗ್ರಾಮಗಳಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜಲಜೀವನ ಮಿಷನ್ ಯೋಜನೆಗೆ ರಾಯಬಾಗ್ ಶಾಸಕರಾದ ದುರ್ಯೋಧನ ಐಹೊಳೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ದುರ್ಯೋಧನ ಐಹೊಳೆ, ಪ್ರತಿ ಮನೆಗೆ ಕಾರ್ಯಾತ್ಮಕ ಸಂಪರ್ಕ ಕಲ್ಪಿಸುವುದು ಜಲಜೀವನ ಮಿಷನ್ ಯೋಜನೆಯ ಪ್ರಮುಖ ಉದ್ದೇಶ. ಯೋಜನೆಗೆ ಕೇಂದ್ರ ಸರ್ಕಾರ ಶೇಕಡಾ 37.5% ಹಾಗೂ ರಾಜ್ಯ ಸರ್ಕಾರ ಶೇಕಡಾ 37.5% ಅನುದಾನ ನೀಡುತ್ತಿದೆ. ಉಳಿದ ಶೇಕಡಾ 25% ಅನುದಾನದಲ್ಲಿ ಶೇಕಡಾ 15% ಅನುದಾನವನ್ನು ಗ್ರಾಮ ಪಂಚಾಯಿತಿಗಳು ತಮ್ಮ ಗ್ರಾಮ ಪಂಚಾಯಿತಿಯ 15ನೇ ಹಣಕಾಸು ಆಯೋಗದ ಅನುದಾನದಡಿ ಪಾವತಿಸಬೇಕು. ಉಳಿದ ಶೇಕಡಾ 10% ಅನುದಾನವನ್ನು ಜಲಜೀವನ ಮಿಷನ್ ಯೋಜನೆ ಅನುಷ್ಠಾನಗೊಳಿಸುತ್ತಿರುವ ಗ್ರಾಮದ ಸಾರ್ವಜನಿಕರು ವಂತಿಕೆಯಾಗಿ ನೀಡಬೇಕಾಗುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿತ್ವದ ಹಿನ್ನೆಲೆಯಲ್ಲಿ ಭವಿಷ್ಯದಲ್ಲಿ ಕುಡಿಯುವ ನೀರಿಗೆ ಅಭಾವ ಸೃಷ್ಟಿಯಾಗದಿರಲು ಈ ಯೋಜನೆಯನ್ನು ರಾಯಬಾಗ್ ಮತಕ್ಷೇತ್ರದಲ್ಲಿ ಅನುಷ್ಠಾನಗೊಳಿಸುತ್ತಿದ್ದೇವೆ ಎಂದು ಶಾಸಕರು ತಿಳಿಸಿದರು. ಈ ಸಂದರ್ಭದಲ್ಲಿ ನಿಂಗಪ್ಪ ಪಂಖಾಡಿ, ಮಹೇಶ್ ಕರ್ಮಡಿ, ಅಪ್ಪಾಸಾಹೇಬ್ ದೇಸಾಯಿ, ರಾವ್ಸಾಬ್ ದೇಸಾಯಿ, ಸದಾನಂದ್ ಪಾಟೀಲ್, ಮುತ್ತಪ್ಪ ನಾಯಕ್, ವಸಂತ್ ಭೇಂಡವಾಡೆ, ಪಾಂಡುರಂಗ್ ದೇಸಾಯಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ದೇವನಕಟ್ಟಿ ಗ್ರಾಮದಲ್ಲಿ ಜೆಜಿಎಂ ಕುಡಿ ನೀರಿನ ಮನೆ ಮನೆಗೆ ಸೇವೆ 24 ಲಕ್ಷ ರೂಪಾಯಿ ಅನುದಾನದೊಳಗೆ ಇವತ್ತು ಭೂಮಿ ಪೂಜೆ ಕಾರ್ಯಕ್ರಮ. ಇದು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ಕನಸು. ಪ್ರತಿಯೊಂದು ಮನೆಗೆ ಶುದ್ಧ ಕುಡಿಯುವ ನೀರಿನ ಚಾವಿಗಳನ್ನು ಕೊಡಬೇಕು. ಯಾರೂ ಕಲುಷಿತ ನೀರನ್ನು ಕುಡಿಬಾರ್ದು. ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ಇಡೀ ದೇಶ ತುಂಬ ಈ ಯೋಜನೆಯನ್ನು ಜಾರಿಗೆ ತಂದರು. ನನ್ನ ಕ್ಷೇತ್ರದಾಗೂ ಕೂಡ ಪ್ರತಿಯೊಂದು ಗ್ರಾಮಕ್ಕೂ ಅನುದಾನವನ್ನು ಕೊಟ್ಟಿದ್ದರು. ಈಗ ಇವತ್ತಿನ ದಿವಸ ನಾವು ದೇವನಕಟ್ಟಿ ಗ್ರಾಮದಲ್ಲಿ ಪೂಜೆಯನ್ನು ಮುಗಿಸಿ ಮಂಟೂರು ಗ್ರಾಮದಲ್ಲಿ ಕೂಡ 1,31,00,000 ರೂಪಾಯಿ ಅನುದಾನದೊಳಗೆ ಅಲ್ಲಿ ಕೂಡ ಭೂಮಿ ಪೂಜಾ ಕಾರ್ಯ ನೆರವೇರಿಸಿದೆವು. ನಂತರ ನಿಪ್ನಾಳ ಗ್ರಾಮದಲ್ಲಿ 1,97,00,000 ರೂಪಾಯಿದಾಗ ಅಲ್ಲಿ ಕೂಡ ಭೂಮಿ ಪೂಜೆಯನ್ನು ನೆರವೇರಿಸಿದೆವು. ಆಯಾ ಗ್ರಾಮ ಪಂಚಾಯಿತಿ ಎಲ್ಲ ಅಧ್ಯಕ್ಷರು, ಸದಸ್ಯರು ಮತ್ತು ನಮ್ಮ BJP ಜಿಲ್ಲಾ ಉಪಾಧ್ಯಕ್ಷರಂತ ಸದಸ್ಯ ಬೆಳಗಿಳಿಯವರನ್ನು ಕರ್ಕೊಂಡು ನಾವು ಶಂಕರವಾಡಿ ಮುಖಂಡರಾದ ತಪ್ಪದಂತ ಕೊಡೆಯವರನ್ನು ಕರ್ಕೊಂಡು ನಾವು 3 ಗ್ರಾಮಗಳಲ್ಲಿ ಭೂಮಿ ಪೂಜಾ ಕಾರ್ಯ ನೆರವೇರಿಸಿ ಚಾಲನೆ ಕೊಟ್ಟಿದ್ದೆವು. ಅದಕ್ಕೆ 3 ಗ್ರಾಮದ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಸಹಕಾರವನ್ನು ಕೊಟ್ಟ ಒಂದು ಮನೆ ಯಾವುದೂ ಉಳಿಲ್ದಂಗೆ, ಇದರಲ್ಲಿ ರಾಜಕೀಯ ಮಾಡೋದು ಬೇಡ, ಪಕ್ಷ ಪಂಗಡ ಬೇಡ, ಪ್ರತಿಯೊಂದು ಮನೆಗೆ ಶುದ್ಧ ಕುಡಿಯುವ ನೀರಿನ ಸೇವೆಯನ್ನು ಕೊಡಬೇಕು. ಮತ್ತು ತೊಟ್ಟಪಟ್ಟೆಯಲ್ಲಿ ಕೂಡ ಎಲ್ಲಿ ಗುಂಪು ಮನೆಗಳೇ 10-20 ಇರ್ತಾವಲ್ಲ, ಅಲ್ಲಿ ಕೂಡ ಸೇವೆಗಳನ್ನು ಕೊಡಲಿಕ್ಕೆ ಸೂಚನೆ ಕೊಟ್ಟಿದ್ದೀನಿ. ಅದಕ್ಕೆ ತಾವು ಗ್ರಾಮದ ಎಲ್ಲ ಹಿರಿಯರು ಸಹಕಾರ ಕೊಟ್ಟ ಒಳ್ಳೆಯ ಕಾಮಗಾರಿಯನ್ನು ತಾವು ಮಾಡಿಸ್ಕೋಬೇಕಂತ ಹೇಳ್ತಕ್ಕಂಥದ್ದು ನಮ್ಮೆಲ್ಲರಿಗೆ ವಿನಂತಿ ಮಾಡ್ಕೊಂಡು ಎಲ್ಲರಿಗೆ ನಮಸ್ಕಾರ.